ಹಲೋ, ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟಲ್ಲಿ ಸೂಪರ್ ಟೇಸ್ಟಿ ಆಗಿರ್ತಕ್ಕಂತಹ ಮೋತಿಚೂರ್ ಲಡ್ಡುನ ಮಾಡ್ತಾ ಇದ್ದೇವೆ. ತುಂಬ ಸಿಂಪಲ್, ತುಂಬ ಈಸಿಯಾಗಿ ಪಟಾಪಟ್ ಅಂತ ಒಂದು 15 ನಿಮಿಷದಲ್ಲಿ ಇದನ್ನು ಮಾಡ್ಕೋಬಹುದು. ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಈಸಿಯಾಗಿ ಈ ಒಂದು ಲಡ್ಡುನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬೌಲ್ಗೆ ಇದರಲ್ಲಿ 1.5 ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನ ತಗೊತಾ ಇದ್ದೇನೆ. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಈ ಥರ ಸ್ವೀಟ್ಸ್ಗೆ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ಬಜ್ಜಿಗೆ ಯಾವ ರೀತಿ ಬ್ಯಾಟರ್ನ ಪ್ರಿಪೇರ್ ಮಾಡ್ತೀವೋ ಅದೇ ರೀತಿಯೇ ನಾವು ಈ ಥರ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪನೂ ಸಹ ಗಂಟುಗಳಿರಬಾರದು, ಅದಕ್ಕೆ ನಾವು ಈ ಥರ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಮೋತಿಚೂರ್ ಲಡ್ಡು ಅಂದಿದ ತಕ್ಷಣ ಕಲರು ನಮಗೆ ಆರೆಂಜ್ ಕಲರ್ ಇರುತ್ತಲ್ವಾ, ಅದಕ್ಕೆ ಆರೆಂಜ್ ಫುಡ್ ಕಲರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೇನೆ. ಇಲ್ಲ ನಮಗೆ ಬೇಡ ಅಂದವರು ನೀವು ಈಸಿಯಾಗಿ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇದನ್ನು ನಾವು ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಸಹ ಚೆನ್ನಾಗಿ ಕಾದಾಗಿದೆ. ಇವಾಗ ಇದಕ್ಕೇನು ಶೇಪ್ಸ್, ಇದೇ ಶೇಪ್ ಇರಬೇಕು ಅದೇ ಶೇಪ್ ಇರಬೇಕು ಅಂತ ಏನಿಲ್ಲ. ಜಸ್ಟ್ ಸ್ಪೂನಲ್ಲಿ ಈ ಥರ ನೀವು ಎಣ್ಣೆಗೆ ಸೇರಿಸ್ಕೊಂಬಿಡಿ. ಇದನ್ನು ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು ಅಲ್ಲಿ ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಆವಾಗ ಲಡ್ಡು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇವಾಗ ಈ ಥರ ಶೇಪ್ಸಲ್ಲಿ ಏನು ಅವಶ್ಯಕತೆ ಇಲ್ಲ, ಮತ್ತು ಹೇಗೂ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪ್ಸು ಏನು ಹತ್ರ ಅವಶ್ಯಕತೆ ಏನು ಇರೋದಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ನಮಗೆ ಚೆನ್ನಾಗಿ ಕುಕ್ ಆಗಿರಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಇನ್ನೇನು ಇವಾಗ ಆಲ್ಮೋಸ್ಟ್ ಎಲ್ಲನೂ ಕುಕ್ ಆಗಿದ್ದಾಗಿದೆ. ಇವಾಗ ಇದನ್ನು ಹೊರಗಡೆ ತೆಗೆದು ಬಿಡೋಣ. ಇವಾಗ ಎಲ್ಲನೂ ಅಷ್ಟೇ ಹೊರಗಡೆ ತೆಗೆದು ಬಿಡಿ. ಇದನ್ನು ಉಳಿದೆಲ್ಲ ಅಷ್ಟೇ ಇದೇ ರೀತಿಯೇ ಎಲ್ಲನೂ ಮಾಡಿಕೊಂಡು ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಬಿಡೋಣ. ಇವಾಗ ಎಲ್ಲನೂ ಪ್ರಿಪೇರ್ ಆಗಿದ್ದಾಗಿದೆ. ನೋಡಿ, ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲನೂ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ಮಿಕ್ಸಿಗೆ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಮಗೆ ಜಾಸ್ತಿ ಸ್ಮೂತಾಗಿ ಪೌಡರ್ ರೀತಿ ಆಗಬಾರ್ದು. ಸ್ವಲ್ಪ ಒಂದ್ಸರಿ ಕೋರ್ಸಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಇರಬೇಕಾಗುತ್ತೆ. ನಮಗೆ ಚೂರು ಚೂರಾಗಿ ಹೋಗ್ಬಿಡಬೇಕು ಅಷ್ಟೇ. ನೋಡಿ, ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ರೀತಿ ಇದ್ರೆ ನಮಗೆ ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ಒಂದು ಪ್ಯಾನ್ಗೆ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೇನೆ. ನಾನು ಇವಾಗ ಅದರಲ್ಲಿ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೆ. ಇವಾಗ ಅದೇ ಒಂದು ಕಪ್ಪಲ್ಲಿ 1 ಕಪ್ ಸಕ್ಕರೆನ ತಗೊಂಡಿದ್ದೇನೆ. ಈ ಮಕ್ಕಳು ತಿನ್ನೋದನ್ನ ನಾನು ಸ್ವಲ್ಪ ಕಡಿಮೆ ಸ್ವೀಟ್ ಹಾಕಿ ನಾನು ಲಡ್ಡುನ ಮಾಡ್ತಾ ಇದ್ದೇನೆ. ಇನ್ ಕೇಸ್ ಇಲ್ಲ, ನೀವು ಸ್ವಲ್ಪ ಶುಗರ್ ಜಾಸ್ತಿ ತಿಂತೀವಿ, ಸಕ್ಕರೆ ನಮ್ಗೆ ಬೇಕು ಅಂತ ಅಂದರೆ 1.5 ಕಪ್ ಆಗುವಷ್ಟು ನೀವು ಸಕ್ಕರೆನ ಸೇರಿಸ್ಕೋಬಹುದು. ಇದಕ್ಕೆ 1 ಕಪ್ ನೀರನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಪಾಕ ಅನ್ನೋದು ನಮಗೆ ಸ್ವಲ್ಪ ಗಟ್ಟಿ ಬರಬೇಕು. ಆವಾಗ ಇದಕ್ಕೆ ನಾನು 1/2 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೇನೆ. ಈ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಲಡ್ಡು ಟೇಸ್ಟ್ ಅನ್ನೋದು ತುಂಬಾ ಎನ್ಹಾನ್ಸ್ ಆಗುತ್ತೆ ಅಂತ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲನೂ. ಇವಾಗ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊತಾ ಇದ್ದೇನೆ. ಬೇಡ ಅಂದವರು ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ನೋಡಿ ಗಟ್ಟಿ ಆಗ್ತಾ ಇದೆ ಪಾಕ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ. ಪಾಕ ಅನ್ನೋದು ನಮಗೆ ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಗಟ್ಟಿ ಬಂದಾದಮೇಲೆ ಸೇರಿಸ್ಕೊಂಡ್ರು ನಮಗೆ ಯಾವ ಕನ್ಸಿಸ್ಟೆನ್ಸಿ ನಮಗೆ ಇರುತ್ತೆ ಅಂತ ನೋಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬಹುದು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲನೂ. ತುಂಬ ಈಸಿ, ನಮಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಈ ಒಂದು ಲಡ್ಡುನ ಈಸಿಯಾಗಿ ಒಂದು 15 ನಿಮಿಷದಲ್ಲಿ ಮಾಡಿಬಿಡ್ತಾರೆ. ಅಷ್ಟೇ ಈಸಿಯಾಗಿ ಮಾಡ್ಕೋಬಹುದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈ ಒಂದು ಸ್ಟೇಜಲ್ಲಿ ನಾವು ತುಪ್ಪನ ಸೇರಿಸ್ಕೋಬಹುದು. ಒಂದು 2 ಟೇಬಲ್ಸ್ಪೂನ್ ತುಪ್ಪನ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಲಾಸ್ಟಲ್ಲಿ ಮತ್ತೆ ಸೇರಿಸ್ಕೊತೀನಿ. ನಾನು ಸ್ವಲ್ಪ ಒಂದು 1/2 ತುಪ್ಪ ಇಲ್ಲದೆ ಆಗಿನ 1/2 ತುಪ್ಪ ಹಾಕಿ ಮಾಡ್ತಾ ಇರೋದ್ರಿಂದ ನಾನು ಈವಾಗ ಸೇರಿಸ್ತಾ ಇಲ್ಲ. ಬಟ್ ನೀವು ತಿನ್ನೋದಾದರೆ ಈ ಒಂದು ಸ್ಟೇಜಲ್ಲಿ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ತಣ್ಣ ಆಗೋಕ್ಕೆ ಬಿಡಬೇಕು. ಹಾಗಂತ ಕಂಪ್ಲೀಟ್ ತಣ್ಣ ಆಗಬಾರ್ದು. ಸ್ವಲ್ಪ ಬಿಸಿಯಾಗಿದ್ದಾಗೆ ನಾವು ಲಡ್ಡುನ ಮಾಡಿಕೊಂಡ್ರೆ ನಮಗೆ ಲಡ್ಡು ಅನ್ನೋದು ಬ್ರೇಕ್ ಆಗದೆ ಇರುತ್ತೆ ಅಂತ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಎಲ್ಲನೂ ಈ ಥರ ನಿಮಗೆ ಎಷ್ಟು ದಪ್ಪ ಇರಬೇಕು ಲಡ್ಡು ಅಂತ ನೋಡಿಕೊಂಡು ನೀವು ಇದನ್ನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ನಾವು ರೌಂಡಾಗಿ ನಾವು ಲಡ್ಡುನ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೈಗೆ ಸ್ವಲ್ಪ ಎಣ್ಣೆನ ನಾವು ಸೇರಿಸ್ಕೊಂಡು ಅಪ್ಲೈ ಮಾಡಿಕೊಂಡು ಈ ಥರ ಮಾಡ್ಕೊಡೋದ್ರಿಂದ ನಮಗೆ ರೌಂಡಾಗಿ ಕರೆಕ್ಟಾಗಿ ಬರುತ್ತೆ. ಉಳಿದೆಲ್ಲನೂ ಅಷ್ಟೇ ಇದೇ ರೀತಿಯೇ ಮಾಡ್ಕೊಳ್ಳಿ. ನೀವು ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಇದೇ ಒಂದು ಲಡ್ಡುನ ನಾವು ಬೇಕ್ರಿಯಲ್ಲಿ ತೊಗೋಬೇಕು ಅಂತ ಅಂದರೆ ನಮಗೆ ಈಸಿಯಾಗಿ ತುಂಬಾ ದುಡ್ಡು ಖರ್ಚಾಗೋಗ್ಬಿಡುತ್ತೆ. ಅದೇ ಮನೆಯಲ್ಲಿ ಒಂದು 15 ನಿಮಿಷ ಅಷ್ಟೇ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಇವಾಗ ನಾನೊಂದು 1/2ಗೆ ಇವಾಗ 1/2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೇನೆ.
ಅಂತಾನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಇಷ್ಟ ಇಲ್ಲ ಅಂದರೂ ಡೈರೆಕ್ಟಾಗಿ ಅದೇ ರೀತಿ ಮಾಡ್ಕೋಬಹುದು. ತುಪ್ಪ ತಿನ್ನೋರಾದರೆ ಈ ರೀತಿ ಮಾಡ್ಕೊಳ್ಳಿ, ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ತುಪ್ಪ ಸೇರಿಸೋದ್ರಿಂದ ಅಂತೂ. ಇವಾಗ ಇದು ಅಷ್ಟೇ, ಇದೇ ರೀತಿಯೇ ಪ್ರಿಪೇರ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ನಾವು ಈ ಒಂದು ಮೋತಿಚೂರ್ ಲಡ್ಡುನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನಾವು ಸೇರಿಸಿದ 1.5 ಕಪ್ ಕಡಲೆ ಹಿಟ್ಟಿಗೆ ನಮಗೆ 11 ಲಡ್ಡು ಆಗಿದೆ, ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದಲ್ಲಿ. ಅದೇ ಇದು ಬೇಕರಿಯಲ್ಲಾದರೂ 20 ಲಡ್ಡು ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕಂತಲೇ ಅಲ್ಲ, ತಿನ್ನಕ್ಕೂ ಅಷ್ಟೇ ಸಖತ್ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಡೆಫಿನೆಟ್ಟಾಗಿ ಒಮ್ಮೆ ಈ ಥರ ಟ್ರೈ ಮಾಡಿ ಮಾಡೋಕ್ಕೂ ಅಷ್ಟೇ ತುಂಬ ಸುಲಭ. ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ಮೋತಿಚೂರ್ ಲಡ್ಡು ಅನ್ನೋದು ನಮಗೆ ರೆಡಿ ಆಗಿದೆ. ಯಾವುದಾದ್ರೂ ಫಂಕ್ಷನ್ಸು ಅಕೇಷನ್ಸು ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.